हेलो यार हो सर नमस्कार और ಏನ್ ಬೇಕು ಸರ್ ಹೆಸರು ಇಬ್ರಾಹಿಂ ಅಂತ ರೈತರಿಂದ ಇಲ್ಲಿ ಬೆಂಗಳೂರು ಕೆಲಸ ಮಾಡ್ತಿರೋದು ಭಯ ಆಗ್ತಿದೆ ಸರ್ ಮಾತಾಡ್ಬೇಕನ್ನೋದು ಯಾಕೆ ಹಲೋ ಸರ್ ಅದು ನನ್ಗೆ ಭಯ ಆಗ್ತಾ ಇದೆ ಸರ್ ಅದಕ್ಕೆ ಯಾಕೋ ಅದು ಫಸ್ಟ್ ಟೈಮ್ ಸರ್ ನೀವು ವಿಡಿಯೋಸ್ ಗೆಲ್ಲ ನೋಡ್ತಾ ಇದ್ದೆ ಸರ್ ಸಡನ್ಲಿ ಫೋನ್ ಎತ್ಬಿಟ್ರಲ್ಲ ಸರ್ ಭಯ ಆಗ್ತಾ ಇತ್ತು ಹಲೋ ಒಳ್ಳೆ ನಾಟಕ ಮಾಡ್ತೀಯೋ ಒಳ್ಳೆ ನಟನೆ ಮಾಡ್ತೀಯ ನೀನು ಇಲ್ಲ ಸರ್ ಇಲ್ಲ ಸರ್ ಅದೇ ಸರ್ ನಾನು ಸಮಾಜ ಸರ್ ನೀನು ತುಂಬಾ ಆಕ್ಟರ್ ನೀನು ಇಲ್ಲ ಸರ್ ಇಲ್ಲ ಸರ್ ನೀನು ಒಳ್ಳೆ ಕಾಮಿಡಿ ಮಾಡ್ತೀಯ ಒಳ್ಳೆ ಕಾಮಿಡಿ ಆಕ್ಟರ್ ಆಗ್ತೀಯ ಹೌದಾ ಸರ್ ಹೌದು ನೆಟ್ಫ್ಲಿಕ್ಸ್ ಅಲ್ಲೆಲ್ಲ ಸೇರ್ಕೊಂಡು ಸಕ ದುಡ್ಡು ಮಾಡ್ತೀಯ ನೀನು ಆಕ್ಟರ್ ಆಗ್ತೀಯ ಹೌದಾ ಸರ್ ಥ್ಯಾಂಕ್ ಯು ಸರ್ ನಿಮಗೆ ಸರ್ ನನಗೆ ಆಕ್ಟಿಂಗ್ ಅಂದ್ರೆ ಇಷ್ಟ ಅಲ್ವೇನಾ ಹ್ಞೂ ಸರ್ ಸತ್ಯ ಆಗುತ್ತೆ ಸರ್ ಅಂಡ ಹಾಗಾದ್ರೆ ನೀನ್ ಆಕ್ಟರ್ ಆಗು ನೀನ್ ಸಖತ್ತಾಗಿ ಮಾಡ್ತೀಯ ನೀನ್ ಓಕೆ ಹೌದು ಸರ್ ಹ್ಞೂ ಸರ್ ನಾನು ಆಕ್ಟಿಂಗ್ ಇದು ಶೂಟಿಂಗ್ ಅಂದ್ರೆ ಇಷ್ಟ ಸರ್ ನನ್ಗೆ ಅಲ್ಲಿ ಇಲ್ಲಿ ಹೋಗ್ತಿರ್ತೇನೆ ಸರ್ ಹಂಗೆ ಎಲ್ಲ ನಮ್ಮ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಬದುಕು ಅವಾಗ್ಲೇ ಆಕ್ಟರ್ ಆಗೋಕ್ ಸಾಧ್ಯ ಯಾಕಂದ್ರೆ ಕಾಮಿಡಿಯನ್ ಆಗ್ಬೇಕು ಅಂದ್ರೆ ಅಯ್ಯೋ ಅವ್ರಂಗಂದ್ರು ಇವ್ರಿಂಗಂದ್ರು ಅಂತ ಅವಮಾನ ಅದೆಲ್ಲ ಬಿಟ್ಟು ಬಿಡ್ಬೇಕು ದೇವ್ರಿಗೆ ಮಾನಾಪಮಾನಯೋ ಮಾನ ಅಪಮಾನ ಎರಡನ್ನೂ ಸಮವಾಗಿ ತೆಗೆದುಕೊಳ್ಳುವವನು ಜಗತ್ತನ್ನ ನಗಿಸಬಲ್ಲ ಅದರಿಂದ ನೀನು ಒಳ್ಳೆ ಕಾಮಿಡಿಯನ್ ರೋಲ್ ಗೆ ಸೂಟ್ ಆಗ್ತೀಯ ಒಳ್ಳೆ ಸರ್ ಈಗ ಮಾತಾಡೋಕ ಭಯ ಆಗ್ತಾ ಇದೆ ಸರ್ ನನಗೆ ಸರ್ ಒಂದ್ ವಿಷಯ ಕೇಳಬೇಕಾಗಿತ್ತು ಸರ್ ನಿಮ್ಗೆ ಸರ್ ನನ್ಗೆ ಕಣ್ಣು ಇದೆ ಅಲ್ ಸರ್ ಅದು ಆರ್ ತಿಂಗಳಿಗೆ ಏಳು ತಿಂಗಳಿಗೆ ಒಂಥರ ಕಣ್ಣು ಮಂಜ್ ಮಂಜ್ ಆಗುತ್ತೆ ಸರ್ ನನ್ಗೆ ಸ್ವಲ್ಪ ನಿನಗೆ ಒಳ್ಳೆ ಆರೋಗ್ಯವಂತ ಊಟಗಳು ತಗೊಳಕ್ ಶುರು ಮಾಡಿ ಪಾಪ ನೀನ್ ಸರಿಯಾಗಿ ತಿನ್ನೋದೇ ಇಲ್ವೋ ಊರಿಗೆ ದುಡ್ಡು ಕಳಿಸ್ಬೇಕು ಬೆಂಗಳೂರಿಂದ ದುಡಿಯೋದು ಕಡಿಮೆ ಸಿಗತ್ತೆ ನೀನ್ ಏನು ತಿಂದೆ ಪಜೀತಿ ಮಾಡ್ಕೊಂಡಿದ್ಯಾ ಜೀವನ ಸರಿಯಾಗಿ ಒಳ್ಳೆ ಊಟಗಳು ಮಾಡು ನಿಮ್ ಮನೇಲಿ ಸಾಲಗಳು ಮಾಡಬೇಡಿ ಇಲ್ಲ ಸರ್ ಸಾಲ ಇಲ್ಲ ಸರ್ ಇರೋದನ್ನ ಕಂಪ್ಲೀಟ್ ಮಾಡ್ಬಿಟ್ಟು ಈಗ ಐವತ್ ಸಾವಿರ ಇದೆ ಸರ್ ನನ್ನ ಹತ್ರ ಆದ್ರೂ ನೀನೆಲ್ಲ ನೀನು ಪೀನಟ್ಸ್ ಇಟ್ಕೊಂಡು ಎಲ್ಲ ನಿಮ್ಮೂರಿಗೆ ಕಳಿಸ್ತೀಯಲ್ಲೋ ನೀನು ಹ್ಞೂ ಸರ್ ಪಾಪ ಒಳ್ಳೆ ಹುಡುಗ ನೀನು ಇಡು ಸರ್ ಒಂದು ಸರ್ ಅದು ಅದೇ ಅದು ಒಂಥರ ಇದಾಗುತ್ತೆ ಸರ್ ಅದು ಹೇಳ್ಬೇಕಾಗಿತ್ತು ಏನು ಪರಿಹಾರ ಏನಾಗತ್ತೋ ಕತ್ತೆ ಅದು ಸರ್ ಅದು ಕಣ್ಣು ಒಂದು ಹೇಳ್ತಾ ಇಲ್ಲ ನಾನು ನಿನ್ಗೆ ಸಂಪಾದಿಸಿರೋದು ಖರ್ಚು ಮಾಡಿ ಒಳ್ಳೆ ಒಳ್ಳೆ ತರಕಾರಿಗಳು ತಂದು ಒಳ್ಳೆ ಒಳ್ಳೆ ಊಟಗಳು ತಂದು ತಿನ್ನು ಸರಿ ಹೋಗ್ತೀಯ ಓಕೆ ಸರ್ ಓಕೆ ಅವ್ರ ಹತ್ರ ಸರ್ ಧನ್ಯವಾದ ಸರ್ ಮಾತಾಡಿದ್ದಕ್ಕೆ ಸರ್ ಥ್ಯಾಂಕ್ ಯು